ಸುಮಾರು 10-11 ವರ್ಷದಿಂದ ಈ ಒಂದು ಕೋರಿಕೆ ಬೇಡಿಕೆ ಇತ್ತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಕೂಡ ದೇವನಹಳ್ಳಿ ಚುನಾವಣೆ ಆದಮೇಲೆ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇವೆ. ನೀವು ಬಂದು ಎಲ್ಲ ದೇವಸ್ಥಾನದಲ್ಲಿ, ಮಸೀದಿಯಲ್ಲಿ, ಚರ್ಚಲ್ಲಿ, ಬಾಬಾ ದೇವಸ್ಥಾನದಲ್ಲಿ ಎಲ್ಲ ಕೂಡ ಪೂಜೆ ಮಾಡಬೇಕು ಅಂತ. ನಿನ್ನೆ ಸಾಕಷ್ಟು ಜನ ಜಾಸ್ತಿ ಬಂದಿದ್ದರು. ನಿನ್ನೆ ಬರಬೇಕಾಯಿತು, ಬರೋಕ್ಕೆ ಕಷ್ಟ ಆಯಿತು. ಇವತ್ತು ಈ ಕಾರ್ಯಕ್ರಮನ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಬ್ಲಾಕ್ ಕಾಂಗ್ರೆಸ್ನವರು ವ್ಯವಸ್ಥೆ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡ ಮಸೀದಿ, ಚರ್ಚು, ಆಮೇಲೆ ಸೋಮೇಶ್ವರ ದೇವಸ್ಥಾನ ಮತ್ತು ಕೋಲಾರಮ್ಮನ ದೇವಸ್ಥಾನ. ಅದಾದಮೇಲೆ ಇವತ್ತು ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆ ಪುರಸ್ಕಾರ ಮಾಡಿ ಆ ದೇವರ ಆಶೀರ್ವಾದವನ್ನು ಈ ಕೋಲಾರ ಜಿಲ್ಲೆಗೆ ಜನರಿಗೆ ಕೊರ್ತಾ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ. ಪ್ರತಿ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿಯಾಗಿ ಇಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬರ್ಕೋಣ ಅಂತೇಳಿ ಆ ದೇವರುಗಳಿಗೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ. ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಬಂದು ಈ ದೇಶ ಸಮೃದ್ಧಿಯಾಗಲಿ ಅಂತ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ. ಮತ್ತು ಶಾಂತಿ, ಭಾತೃತ್ವ, ಪ್ರೀತಿ ವಾತ್ಸಲ್ಯದಿಂದ ಎಲ್ಲ ಧರ್ಮದ ಜನರು ಕೂಡ ಒಟ್ಟಿಗೆ ಬಾಳಿ ಬದುಕೋದಕ್ಕೆ ನಮಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಮಹಾಶಿವರಾತ್ರಿಯ ಶುಭಾಶಯವನ್ನು ಕೂಡ ಇಡೀ ಜನಕೋಟಿಗೆ ನಾನು ತಿಳಿಸಲು ಬಯಸ್ತೇನೆ. ಪರಮಾತ್ಮ ಪರಮೇಶ್ವರ, ಪಾರ್ವತಿ ಪರಮೇಶ್ವರ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಅಲ್ಲ ಕೂಡ ಎಲ್ಲರಿಗೂ ಕೂಡ ಒಳ್ಳೆ ಮಾಡಲಿ ಅಂತ. ಯೇಸು ಕ್ರಿಸ್ತ ಎಲ್ಲ ಕಡೆಯೂ ಹೋಗಿ ಬಂದಿದ್ದೀನಿ, ಎಲ್ಲರೂ ಒಂದೇ. ಏನು ಹೇಳ್ತಾರೆ, ದೇವರೊಬ್ಬನೇ, ನಾಮ ಅದು ನಾಮ ಹಲವು. ಆದ್ದರಿಂದ ಎಲ್ಲ ದೇವರಲ್ಲಿರೋ ಧರ್ಮ ನೀತಿ ಎಲ್ಲ ಒಂದೇ ಇರೋದರಿಂದ ನಾವೆಲ್ಲರೂ ಒಟ್ಟಿಗೆ ಬಾಳಿ ಬದುಕೋಣ. ಇಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಮಾಡಿದ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೂ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿ, 30 ವರ್ಷಗಳ ಇತಿಹಾಸದಲ್ಲಿ ಶಾಂತಿಯನ್ನು ಕಾಪಾಡಿ ಎಲ್ಲರನ್ನೂ ಅಣ್ಣ ತಮ್ಮಂದರಾಗಿ ಬಾಳಿಗೆ ಬದುಕುವಂಥದ್ದು ಮಾಡಿ ನೆಮ್ಮದಿಯಿಂದ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಮುಂದೆ ಅಂಥದೇ ವ್ಯವಸ್ಥೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ಮತ್ತೊಂದು ಕಾರ್ಯಕ್ರಮ ಕೋಟಲಿಂಗೇಶ್ವರಕ್ಕೆ ಹೋಗಬೇಕಾಗಿದೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಸಂಪೂರ್ಣವಾಗಿ ನಮಗೆ ಎಲ್ಲ ವಿಷಯಗಳಲ್ಲೂ ಸಹಕರಿಸಿದ್ದೀವಿ. ಬಹುತೇಕ ನಿಮ್ಮ ಶಕ್ತಿನೇ ನಮಗೆ ಸಾಕಷ್ಟು ಸಹಾಯ ಆಗಿದೆ.